ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ತತ್ಸಮ ತದ್ಭವ ಮೂವಿಗೆ ಬಂದಿದ್ದೀವಿ. ಇಲ್ಲಿ ಬಾಲ್ಕನಿಗೆ ನಿಂತಿದ್ದೀವಿ, ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗ ಒಳಗಡೆ ಹೋಗಬೇಕು, ಫುಲ್ ವ್ಲಾಗ್ ಇಬ್ಬ ಅಂದರೆ ಗೊಳಾಡ್ತೀವಿ. ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಥಿಯೇಟರಲ್ಲಿ ಅದು ಅರ್ಜೆಂಟಲ್ಲಿ ಸ್ಟಾರ್ಟ್ ಮಾಡಿರೋ ವ್ಲಾಗು ಅಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮೂವಿ ಚೆನ್ನಾಗಿದೆ, ಸೊ ನೀವು ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ಅದು ಒಂಥರ ತುಂಬ ಟ್ವಿಸ್ಟಿಂಗು, ಈ ಕ್ರೈಮು, ಸಸ್ಪೆನ್ಷನ್ ಇರೋ ಮೂವಿ ಎಲ್ಲ ಯಾರಿಗೂ ಇಷ್ಟ ಆಗುತ್ತೆ. ಅದು ಹೋಪ್ ಅಂದರೆ ಆ ಟೈಪಲ್ಲಿರೋ ಮೂವಿ ಎಲ್ಲ ಯಾರಿಗೂ ಇಷ್ಟ ಆಗುತ್ತೆ. ಈ ಮೂವಿನೂ ಖಂಡಿತವಾಗೂ ಅವ್ರಿಗೆ ಇಷ್ಟ ಆಗುತ್ತೆ. ನಾನು ತುಂಬ ಮನೇಲಿದ್ದಾಗ ಈ ಕ್ರೈಮ್ ಸೀರೀಸು, ನೆಕ್ಸ್ಟ್ ಈ ಶಾಂತ ಪಾಪಮ್ಮು ಮತ್ತು ಇನ್ವೆಸ್ಟಿಗೇಷನ್ನು ಈ ಥರ ನೋಡ್ತಾ ಇದ್ದೆ ನಾನು ಜಾಸ್ತಿ. ಪತ್ತೆದಾರಿ ಪ್ರತಿಭಾ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಆ ಸೀರಿಯಲ್ ನೋಡ್ತಾ ಇದ್ದೆ. ಸೊ ಆವಾಗಿಂದ ನನಗೆ ಈ ಸಸ್ಪೆನ್ಷನ್ ಇರೋದು ಮತ್ತು ಇನ್ವೆಸ್ಟಿಗೇಷನ್ ಮಾಡೋದು ನನಗೆ ತುಂಬ ಇಷ್ಟ. ಈ ಸಿ ಐ ಡಿ ಥರ ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ನನಗೆ ನಿಜ ಇಷ್ಟ. ನನಗೇನಾದ್ರು ಒಂಚೂರು ಏನಾದರೂ ಇಲ್ಲೇನಾದ್ರೂ ಒಂದು ಆ ಕಡೆ ಈ ಕಡೆ ಆದರೆ ಸಾಕು, ಯಾಕೆ ಹಿಂಗಾಯಿತು ಹಾಗೆ ಹಿಂಗೆ ಅಂತ ನಾನು ಯಾವಾಗಲೂ ಅದೇ ಬುದ್ಧಿಲೇ ಇರ್ತೀನಿ. ಸೊ ನನಗೆ ಇಷ್ಟ ಆಯಿತು ಅಂದರೆ ತುಂಬ ಗಮನ ಇಟ್ಟು ನೋಡಬೇಕು. ಒಂದು ಕ್ಷಣ ಆ ಕಡೆ ಈ ಕಡೆ ಮೈಂಡ್ ಅಲ್ಟೋದ್ರೂ ಅರ್ಥ ಆಗಲ್ಲ ಮೂವಿ. ಸೊ ಆ ಥರ ನೀಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಅಂದರೆ ನನಗೆ ಅನ್ಸಿರೋದು ಮೂವಿ ಬಗ್ಗೆ ರಿವ್ಯೂ ಕೂಡ ಅಷ್ಟು ಏನು ದೊಡ್ಡ ವ್ಯಕ್ತಿ ನಾನಲ್ಲ, ನನಗೆ ಅನ್ಸಿರೋ ಒಪಿನಿಯನ್ನ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ದೆನ್ ಆಮೇಲೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಇದೆ. ನಾಳೆನೇ ಹಬ್ಬ, ಆ್ಯಕ್ಚುಲಿ ಈ ಸಲ ಗೌರಿ ಗಣೇಶ ಹಬ್ಬ ಎರಡು ಒಂದೇ ದಿನ ಬಂದಿದೆ. ಈ ವ್ಲಾಗ್ನ ಮೇ ಬಿ ಹಬ್ಬದ ದಿನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕ್ಲಿಪ್ಪಿಂಗ್ ಏನು ಅಷ್ಟೊಂದಿಲ್ಲ, ಬಟ್ ಮುಂಚೆದು ಹಳೆಯದು ನಮ್ಮ ಕಾಲೇಜ್ದು ಒಂದು ಫಂಕ್ಷನ್ದು, ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಿದ್ದು, ಐ ಥಿಂಕ್ ಇದ್ರದ್ದು ನಾನು ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೋತೀನಿ. ಗುರು ಪೂರ್ಣಿಮೆ ದಿನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿರೋದು, ಹಾಗೆ ನಮ್ಮ ಮ್ಯಾಮ್ ರಿಟೈರ್ಡ್ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿರೋದು. ಅವ್ರು ನನ್ನ ಫೇವ್ರೆಟ್ ಟೀಚರು. ಆ ಫಂಕ್ಷನ್ದು ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಅದನ್ನೆಲ್ಲ ಇದ್ರೊಳಗೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಹಾಗೇ ನಾನು ನಾಳೆ ಯಾವ ಡ್ರೆಸ್ ಹಾಕ್ತೀನಿ ಅಂತಂದ್ಬಿಟ್ಟು ಈ ವ್ಲಾಗಲ್ಲಿ ಆದರೆ ತೋರಿಸ್ತೀನಿ. ಅದಕ್ಕೆಲ್ಲ ಸ್ಲೀವ್ ಹಾಕ್ಸ್ಬೇಕಿತ್ತು. ಸೊ ಸ್ಲೀವ್ ಹಾಕ್ಸ್ಕೊಂಡು ಬಂದಿದ್ದೀನಿ, ಇಯರಿಂಗ್ ಎಲ್ಲ ತೊಗೊಂಡು. ಸೊ ತೋರಿಸ್ತೀನಿ ಇಯರಿಂಗ್ ಯಾವುದು ಅಂತಂದ್ಬಿಟ್ಟು. ಇಯರಿಂಗ್ ಆ್ಯಕ್ಚುಲಿ ಇದು ಬಂದಿದೆ, ಇದು ಡ್ರೆಸ್ ಕಲರು, ಹಾಗೆ ಇನ್ನೊಂದು ಗ್ರೀನ್ ಕಲರ್ ಇದೆ. ಇದು ಡ್ರೆಸ್ ಬಾರ್ಡರ್ ಕಲರ್ ಇದೆ. ಡ್ರೆಸ್ಸು ಇದೆ ಆ್ಯಕ್ಚುಲಿ ನಾಳೆ ಹಾಕೊಳ್ಳೋದು. ಎಲ್ಲ ಸಲ ಹಬ್ಬಕ್ಕೂ ಎರಡೆರಡು ಜೊತೆ ಹೊಸ ಬಟ್ಟೆ ತಗೊಂತಾಯಿದ್ರೆ, ಈ ಸಲ ಹಬ್ಬ ಎರಡು ಹಬ್ಬನು ಒಂದೇ ದಿನ ಬಂದಿರೋದ್ರಿಂದ ಒಂದೇ ಸತಿ ಡ್ರೆಸ್, ವರ್ಷಕ್ಕೆ ಒಂದು ಹಬ್ಬಕ್ಕೂ ಡ್ರೆಸ್ಸೇ ಇಲ್ಲ ನನಗೆ. ಇದೆ ಈ ಗ್ರೀನ್ ಕಲರ್ ಬಾರ್ಡರ್ಗೆ, ಗ್ರೀನ್ ಇಯರಿಂಗ್ ಇದೆ ಈ ಕಲರ್ಗೆ. ಏನು ಇದು ಒಂಥರ ಕ್ರೀಮ್, ಒಂಥರ ಪೀಚ್ ಕಲರ್ ಏನೋ ಇದೆ. ಇದಕ್ಕೆ ಈ ಕಲರ್ ಇಯರಿಂಗ್ ಇದೆ ಗೊತ್ತಿಲ್ಲ. ನಾಳೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹಾಕೊತೀನಿ. ಸೊ ಆ ಬ್ಲಾಗು ಕೂಡ ಬರುತ್ತೆ, ನೋಡ್ತಾರೆ. ಇದು ಆ್ಯಕ್ಚುಲಿ ಜುಲೈ ಮಂತಲ್ಲಿ ಮಾಡಿರೋ ವಿಡಿಯೋ. ಅವತ್ತು ಗುರು ಪೂರ್ಣಿಮೆ ದಿನ ದೇವಸ್ಥಾನಕ್ಕೆ ಹೋಗಿದ್ದೋ. ಸಾಯಿಬಾಬಾ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ್ಯಕ್ಚುಲಿ ಇದು ಮಧ್ಯಾಹ್ನ ಹೋಗಿದ್ದು, ಸಂಜೆ ಇನ್ನೊಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು. ಈ ದೇವಸ್ಥಾನ ಬಂದು ಇಲ್ಲಿ ಹನುಮಂತಪುರ ನಿಯರು ಆದರ್ಶ ನಗರದಲ್ಲಿರೋದು. ಇಲ್ಲಿ ನಾನು ಆದಷ್ಟು ಎವ್ರಿ ಗುರುವಾರ ಹೋಗ್ತಾನೆ ಇರ್ತೀನಿ. ನನಗಂತೂ ತುಂಬ ಇಷ್ಟ ಸಾಯಿಬಾಬಾ ದೇವಸ್ಥಾನ ಅಂತಂದರೆ. ಸಾಯಿಬಾಬಾ ದೇವಸ್ಥಾನ ಅಂತಲೇ ಅಲ್ಲ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದೆ, ನಿಮಗೆ ಖಂಡಿತವಾಗೂ ಗೊತ್ತಾಗಿರುತ್ತೆ. ನಾನು ದೇವಸ್ಥಾನಕ್ಕೆ ತುಂಬ ಹೋಗ್ತಾಯಿರ್ತೀನಿ, ಅದು ಒಂದೇ ಅಂತಲ್ಲ ಎಲ್ಲ ದೇವಸ್ಥಾನಕ್ಕೂ ನಾನು ತುಂಬ ಹೋಗ್ತಾಯಿರ್ತೀನಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಹಾಗೆ ತುಂಬ ಜನ ರಶ್ ಕೂಡ ಇದ್ದರು. ಆ್ಯಕ್ಚುಲಿ ಸಂಜೆ ಇನ್ನೂ ಜಾಸ್ತಿ ರಶ್ ಇದ್ರು ಅಂತ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿರೋರು ಹೇಳಿದ್ರು. ಮಧ್ಯಾಹ್ನ ಸ್ವಲ್ಪ ಪರವಾಗಿಲ್ಲ, ಆದರೂ ತುಂಬ ಅಷ್ಟೊಂದು ಜನ ನಾನು ಎಂದೂ ನೋಡೇ ಇರಲಿಲ್ಲ, ಅಂದರೆ ಇಲ್ಲಿರೋ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ನಾನು ಎಂದೂ ನೋಡೇ ಇರಲಿಲ್ಲ. ಹಾಗೆ ಅವತ್ತು ಮಧ್ಯಾಹ್ನ ಮತ್ತು ಸಂಜೆ ಪ್ರಸಾದ ವಿನಿಯೋಗ ಇತ್ತು. ಪ್ರತಿ ಗುರುವಾರ ಅಲ್ಲಿ ಇದ್ದೇ ಇರುತ್ತೆ, ಮಧ್ಯಾಹ್ನ ಹಾಗೆ ಸಂಜೆ ಹೊತ್ತು ಇದ್ದೇ ಇರುತ್ತೆ. ಸೊ ಅವತ್ತು ಕೂಡ ನಾವೆಲ್ಲ ಪ್ರಸಾದ ತಿಂದ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಹೋಗಿರೋದು ಬಂದು ಅಲ್ಲಿಂದ. ಹಾಗೆ ಸಂಜೆ ಹೇಳಿದ್ನಲ್ಲ ಇನ್ನೊಂದು ಸಾಯಿಬಾಬಾ ದೇವಸ್ಥಾನ ಅಂತ, ಇದು ಬಂದು ಇಲ್ಲಿ ಬನಶಂಕರಿ ನಿಯರಲ್ಲಿರೋದು, ಸದಾಶಿವನಗರಲ್ಲಿ. ಸೊ ಅಲ್ಲಿಗೆ ಹೋಗಿದ್ದು. ಇಲ್ಲಿ ನಾನು ಶೇಷತ್ರಿಪುರಂ ಕಾಲೇಜಿಗೆ ಸೇರಾದ್ಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲೂ ಸಾಯಿಬಾಬಾ ದೇವಸ್ಥಾನ ಇದೆ ಅಂತಂದ್ಬಿಟ್ಟು. ಇಲ್ಲಿ ಅವಾಗಲಿಂದನೂ ಹೋಗೋದು ನನಗೆ ರೂಢಿ ಇತ್ತು. ಮಧ್ಯಾಹ್ನ ಇಲ್ಲಿ ಹೋಗೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ನಮ್ಮ ಕಾಲೇಜಿಗೆ ನಿಯರ್ ಆಗಿದೆ ಅಂತ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಸಂಜೆ ಹಾಗೆ ಇಲ್ಲಿಗೆ ಬಂದೆ. ಇಲ್ಲೂ ಕೂಡ ತುಂಬ ಜನ ಇದ್ದರು, ಬಟ್ ಇದಕ್ಕಿಂತ ಜಾಸ್ತಿ ಅಲ್ಲಿ ಜಾಸ್ತಿ ಜನ ಇದ್ದರು. ಇದ್ರ ಲೊಕೇಶನ್ನ ಕೂಡ ನಾನು ಆಲ್ರೆಡಿ ಒಂದ್ಸಲ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಡ್ ಮಾಡಿದ್ದೆ. ಇನ್ನೊಂದ್ಸಲ ಲೊಕೇಶನ್ ಸಿಕ್ಕರೆ ಖಂಡಿತವಾಗೂ ಈ ಸಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ.
ಹಾಗೆ ಜುಲೈ 31st ನಮ್ಮ ಮ್ಯಾಮ್ ರಿಟೈರ್ಡ್ ಸೆರೆಮನಿ ಕೂಡ ಇತ್ತು. ಸೊ ಅಲ್ಲಿಗೆ ಹೋಗಿದ್ದು ನನಗಂತೂ ಈ ಸ್ಕೂಲೆಲ್ಲ ನೋಡಿದ್ರೆ ಮೊನ್ನೆ ಸ್ಕೂಲಿಗೆ ಸೇರಿದೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ತುಂಬ ಹತ್ತಿರ ಆಗಿರೋ ಸ್ಕೂಲ್ ಇದು ಮನಸ್ಸಿಗೆ. ನಾನು 1-10 ಒಂದೇ ಕಡೆ ಓದಿದ್ದು, ಇವರೆಲ್ಲ ನನ್ನ ಫ್ಯಾಕಲ್ಟೀಸು, ನನಗೆ ಪಾಠ ಮಾಡಿರೋ ಟೀಚರ್ಸು. ಇದರಲ್ಲಿ ಎಷ್ಟೊಂದು ಜನ ನಾನು ಔಟ್ಪುಟ್ ಆದಮೇಲೆ ಬಂದರು, ಬಟ್ ಅದೇ ಪ್ರೀತಿ ಇದೆ ಅವ್ರಿಗೂ ನನ್ನ ಮೇಲೆ ಕೂಡ. ಇವರು ಮ್ಯಾಮ್ ಮಗಳು ನಂದಿನಿ ಅಕ್ಕ ಅಂತಂದ್ಬಿಟ್ಟು, ಇವರು ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಆಗಿ ಇರ್ತಾರೆ. ಅಂದ್ರೆ ಎಲ್ಲ ಸ್ಟೂಡೆಂಟ್ಗೂ ಟೀಚರ್ಸ್ ಏನಾಗ್ತಾರೆ ಅಂತಂದ್ರೆ ಸುಮ್ನೆ ಅವ್ರು ಓದಾ ಇರ್ತಾರೆ ಅಂದ್ರೆ ಎಷ್ಟೊಂದು ಸ್ಟೂಡೆಂಟ್ ನ ಟೀಚರ್ಸ್ ಗಳು ಮರ್ಕೊಂಡ್ಬಿಡ್ತಾರೆ. ಆದ್ರೆ ಇವತ್ತಿನವರೆಗೂ ಎಲ್ಲ ಟೀಚರ್ಗೂ ನಾನು ನೆನೆಸಿದೀನಿ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿಂದ ನಮ್ಮ ಟೀಚರ್ಸ್ ಇಲ್ಲಿ ಸಮುದಾಯದ ಶಾಲೆಗೆ ಬಂದ್ರೂ ಕೂಡ ನನ್ನ ಸ್ವಂತ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಹೆಂಗ್ ವಿಚಾರಿಸ್ತಾರೋ ಟೀಚರ್ಸ್ ನ, ಅದೇ ತರ ಮ್ಯಾಮ್ ನಮ್ಮ ಟೀಚರ್ಸ್ ನೆಲ್ಲ ಕೇಳೋರು ಹೆಂಗ್ ಓದುತ್ತಾ ಇದ್ದಾಳೆ ನಮ್ಮ ಹುಡುಗಿ, ನನ್ನ ಮಗಳು ಹೆಂಗ್ ಓದುತ್ತಾ ಇದ್ದಾಳೆ ಅಂತಾನೆ ಕೇಳೋರು. ಮ್ಯಾಮ್ ಯಾವಾಗ್ಲೂ ಹೇಳೋರು ನನಗ್ 3 ಅಷ್ಟೇ ಅಲ್ಲಮ್ಮ ಮಕ್ಳು, ನೀನು ನನಗ್ ಒಬ್ಳು ಮಗಳು, ನನಗ್ 4 ಮಕ್ಳು ಅಂತಂದ್ಬಿಟ್ಟು. ಐ ತಿಂಕ್ ಈ ಪ್ರೀತಿಗೆ ಬೇರೆ ಏನು ರೀಪ್ಲೇಸ್ಮೆಂಟೇ ಇಲ್ಲ ಅಂತ ಅನ್ಸುತ್ತೆ. ನನ್ ಮಾತುಗಳು ಆ ಮ್ಯಾಮ್ ಬಗ್ಗೆ ಬರೀ ಮಾತಾಡಿದ್ರಲ್ಲೇ ಅಂದ್ರೆ ಬರೀ ಮಾತನ್ನ ಏನು ತಿಳಿಸೋದಕ್ಕಾಗಲ್ಲ, ಪದಕ್ಕಿಂತ ಜಾಸ್ತಿ ಆ ಮ್ಯಾಮ್ ನಮ್ಗೆ. ಅವರು ಅಂತಾನೆ ಅಲ್ಲ ಎಲ್ಲ ಟೀಚರ್ಸು, ಅದರಲ್ಲೂ ವಿಜಯಮ್ಮ ಮಿಸ್ ನನಗ್ ತುಂಬಾ ಮನಸ್ಸಿಗೆ ತುಂಬಾ ಹತ್ರ ಆಗಿರೋರು. ಇವತ್ ನಾನು ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಮ್ಯಾಮೇ ಕಾರಣ. ಒಂದು ಸ್ಕೂಲ್ ಹುಡುಗಿ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಮೋರ್ ದಾನ್ 7 ಜಾಸ್ತಿ ಸ್ಕೂಲ್ಸ್ ಇರುತ್ತೆ, ಅಲ್ಲಿ ನಾನು ಒಬ್ಳೆ ಮೊದಲನೇ ಸ್ಕೂಲ್ ಹುಡುಗಿ ನಿರೂಪಣೆ ಮಾಡಿರೋದು ಅಂತಂದ್ರೆ ಅದು ಆ ಧೈರ್ಯನು ನನಗ್ ವಿಜಯಮ್ಮ ಮ್ಯಾಮಿಂದಾನೆ ಬಂದಿರೋದು. ಇವತ್ತು ನಾನು ಏನೇ ಆಗಿದ್ದೀನಿ ಅಂತಂದ್ರೂ ಬೇಸಿಕ್ ವಿಜಯಮ್ಮ ಮಿಸ್ಸೇ ಕಾರಣ. ಎರಡು ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ನಾನು ಅವರನ್ನು ಕೇಳ್ಕೊಳ್ಳೋಣ. ಬೆಳಗ್ಗೆಯಿಂದ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜಮ್ಮನವರೇ ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳೇ ಮತ್ತು ನನ್ನ ಪುಟಾಣಿ ಮಕ್ಕಳೇ ತುಂಬಾ ಇದ್ರು, ಈಗೆಲ್ಲ ಓಟಾಯ್ತು ಇಷ್ಟೋ ಜನ ಕಾಯ್ಕೊಂಡಿದ್ದಾರೆ. ಮಾತಾಡ್ತಾರೆ ಏನೇ 2003 ನಾನು ಇಲ್ಲಿಗೆ ಬಂದಾಗ ನಾನು ಈ ಶಾಲೆ ವಾತಾವರಣನೇ ಬೇರೆ, 20 ಶಿಕ್ಷಕರಿದ್ವಿ, 900 ಮಕ್ಳಿದ್ರು. ಈಗ ಅದರಲ್ಲಿ ಅರ್ಧಕ್ಕರ್ಧ ಆಗೋಗಿದೆ, ಟೀಚರ್ಸು ಅಷ್ಟೇ ಮಕ್ಕಳು ಅಷ್ಟೇ. ಇಲ್ಲಿ ನನ್ನ ಕೈಗಳಿಗೆ ಹೋದಂಥ ಮಕ್ಕಳು ಎಷ್ಟೋ ಜನ ಸೈನಿಕರಾಗಿದ್ದಾರೆ, ಎಷ್ಟೋ ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಎಷ್ಟೋ ಜನ ಜರ್ನಲಿಸಂ ಮಾಡ್ತಿದ್ದಾರೆ, ನನ್ನ ಸ್ಟೂಡೆಂಟ್ಸು ಪೆಟ್ ಸ್ಟೂಡೆಂಟ್ಸ್ ಎಲ್ಲ ಒಂದೊಂದು ಉದ್ಯೋಗವನ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ. ಜೀವನದಲ್ಲಿ ಏನಾದ್ರೂ ಮಾಡ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ಅಷ್ಟೇ ನಾನು ಹೇಳ್ಕೊಂಡಿದ್ದೀನಿ. ಎಲ್ಲ ಓದ್ದವರೆಲ್ಲ ಏರ್ಸ್ ಆಗಕ್ಕಾಗಲ್ಲ, ಓದ್ದವರೆಲ್ಲ ಒಳ್ಳೆ ಅಪಾಯಿಂಟ್ ಅಲ್ಲೇ ಇರ್ಬೇಕು ಅಂತ ಆಸೆ ಪಡಂತಾ. ನಾವು ಒಳ್ಳೆ ಮಾರ್ಗದಲ್ಲಿ ಉತ್ತಮ ಶಿಕ್ಷಕರ ಉತ್ತಮ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕು. ಮೊದಲು ಮನೆಗೆ ಒಳ್ಳೆ ಮಕ್ಕಳಾಗ್ಬೇಕು, ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಬಾಳ್ಬೇಕು. ಇದೇ ನನ್ನ ಶಿಷ್ಯರಿಗೆ ನಾನು ಹೇಳ್ತಕ್ಕಂತ ಮಾತು. ನೀವೆಲ್ಲರೂ ಕೂಡ ಮುಂದೆ ಉತ್ತಮ ಪ್ರಜೆಗಳಾಗಿ ಬಾಳಿ, ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ, ಗಂಡಕ ಪ್ರಯಾಣ ಆಗಬೇಡಿ ಅಂತ ನಾನು ಮೊದಲಿಂದನೂ ಊರ್ಕರೆಯಿಂದನೂ ನಾನು ಅದೇ ಹೇಳ್ತಿದ್ದೆ. ಅಲ್ಲಿದ್ದಂಥ ಸುಮಾರು ಮಕ್ಕಳು ಈಗ ಇದರಲ್ಲಿದ್ದಾರೆ, ಇದು BSF ಅಲ್ಲಿ. ಅವರು ಕೆಲವು ಸಾರಿ ಸಿಕ್ಕಿದಾಗ ಅವ್ರು ಗುರುತಿಸ್ತಾರೆ, ನನಗೆ ಗುರುತೇ ಸಿಗಲ್ಲ ಆ ಮಕ್ಕಳು. ಮಿಸ್ ನೀವು ನಮಗೆ ಊರ್ಕೆರೆಯಲ್ಲಿ ಇದ್ರಿ ಅಲ್ವಾ, ಮಿಸ್ ನಾನು ಇಂಥ ಕಡೆ ಇದ್ದೀನಿ ವರ್ಕ್ ಮಾಡ್ತೀನಿ ಅಂದಾಗ ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಎಲ್ಲೆಲ್ಲ ಇದ್ದಾರೆ, ದೇಶ ಸೇವೆ ಮಾಡ್ತಿದ್ದಾರೆ. ಹೀಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜೊತೆನೂ ನಾನು ಒಡನಾಡೆ ಆಗಿದ್ದೆ. ಯಾರ ಹತ್ರ ವೈರತ್ವ ಕಟ್ಕೊಂಡಿಲ್ಲ, ಯಾರ ಹತ್ರ ದ್ವೇಷ ಇಲ್ಲ, ದ್ವೇಷ ಸಾಧಿಸಿಲ್ಲ, ಒಂದು ದಿನಕ್ಕೆ ಒಬ್ಬರ ಹತ್ರ ಜಗಳ ಆಡಿದ್ದಿಲ್ಲ. ನಾನು ಯಾರ ಮನಸ್ಸಿಗಾದ್ರೂ ಒಂದು ವೇಳೆ ನೋವು ಮಾಡಿದ್ರೆ ದಯವಿಟ್ಟು ಎಲ್ಲರೂ ನನಗೆ, ನಾನು ಆ ಥರ ಯಾರಿಗೂ ಮಾಡಿಲ್ಲ, ಮಾಡೋದೂ ಇಲ್ಲ, ನನಗೆ ಅದು ಬರೋದೂ ಇಲ್ಲ. ಹಾಗೆಯೇ ನಮ್ಮ ರಾಜಮ್ಮ ಮೇಡಮ್ನವರು, ಅವರಂತೂ ಬಿಡಿ ಯಾವಾಗಲೂ ಅಸಂ ಯಾರೇನೇ ಮಾಡೋದು ಅವ್ರ ಬಗ್ಗೆ ಒಂದು ಮಾತಾಡಲ್ಲ, ಅಷ್ಟು ಒಳ್ಳೆ ಮೇಡಮ್. ಇಲ್ಲಿದ್ದವರೆಲ್ಲ ಅಷ್ಟೇ, ನಾವು ಅವರು ಕೂಡ ಎಲ್ಲ ಶಿಕ್ಷಕರೊಂದಿಗೆ ನಾನು ಕೂಡ ಒಡನಾಡಿಯಾಗಿದ್ದೆ. ನೀವು ಮಕ್ಕಳಿಗೆ ಹೇಳೋದಿಷ್ಟೇ, ಎಲ್ಲಾದ್ರೂ ಇದು ಹೇಗಾದ್ರೂ ಉತ್ತಮ ಪ್ರಜೆಗಳಾಗಿ ಮಾಡಿ, ಸಮಾಜಕ್ಕೆ ಕಂಟಕ ಪ್ರಯಾರ ಆಗ್ಬೇಡಿ, ಒಂದು ಆಸೆ. ನೀವು
ಹೇಗಾದ್ರೂ ಇರಿ, ಯಾವ ಮಾರ್ಗದಲ್ಲಾದ್ರೂ ದುಡಿರಿ, ಆದ್ರೆ ಒಳ್ಳೆ ಮಾರ್ಗದಲ್ಲಿ ಇರ್ಬೇಕು, ಚೆನ್ನಾಗಿ ಇರ್ಬೇಕು, ದೇಶಕ್ಕೆ ಉತ್ತಮ ಪ್ರಜೆಗಳಾಗ್ಬೇಕು ನೀವೆಲ್ಲ. ಇಷ್ಟ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಜಾಸ್ತಿ ಮಾತಾಡಕ್ ನನ್ಗೆ ಆಗಲ್ಲ. ಚೆನ್ನಾಗಿದ್ದಾರೆ, ದೇವ್ರ ಹಂಗೆ ಇರಿಸ್ತೀನಿ ಅಷ್ಟೇ ಕೇಳ್ಕೊಂಡು. ನಮ್ ಸರೋಜಿನ ಮುಖ ಸ್ವಲ್ಪ ಬಾಡ್ಬಿಟ್ಟಿದೆ, ಹಿಂಗ್ ಬರುತ್ತೆ ಇಲ್ಲಿ ನೋಡ್ರ. ಇಲ್ಲಿ ಇಲ್ಲಿ ಎಲ್ಲರೂ ಸ್ಮೈಲ್ ಮಾಡ್ಬೇಕೀಗ, ಯಾರು ಅಳ್ಬಾರ್ದು, ಸ್ಮೈಲ್ ಮಾಡಿ. ಒಂದ್ಸಲಿ ಜ್ವರ ಕಿರ್ಚ್ಕೊಳ್ರಿ ವಿದ್ಯಾಮಿಸ್ ಅಂತ. ಇದು ನಮ್ಮ ಗೌರ್ಮೆಂಟ್ ಮಿಡ್ಲ್ ಸ್ಕೂಲಿನ ಆಫೀಸ್ ರೂಮು. ಸೊ ಅಲ್ಲಿ ಕೂಡ ಎಲ್ಲ ಏನು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ನಮ್ಮ ದೇಶಕ್ಕೋಸ್ಕರ ಯಾರ್ಯಾರು ತೆಗೊಂಡಿದ್ದಾರೆ ಅವ್ರ ಫೋಟೋಸ್ ಎಲ್ಲ ಇತ್ತು. ಇದ್ರ ಕ್ಲಿಪ್ಪಿಂಗ್ ಕೂಡ ಒಂದು ತಗೊಂಡೆ. ಇದು ರೀಸೆಂಟಾಗಿ ಆಗಿರೋ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ. ಆ್ಯಕ್ಚುಲಿ ನಾನು ಇದನ್ನು ಲಾಸ್ಟ್ ವ್ಲಾಗಲ್ಲೇ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಅದಕ್ಕೆ ಎಂಟೈರ್ ಮೈಸೂರು ವಿಡಿಯೋ ಆಗಿರೋದ್ರಿಂದ ಸೊ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ ಆಗಲ್ಲ. ಇದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದೆಲ್ಲ ಎಡಿಟ್ ಮಾಡೋಷ್ಟೊತ್ತಿಗೆ ಒಂದು 20 minutes ಆಯಿತು, ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ ತುಂಬ ಲ್ಯಾಗ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಸಪ್ರೇಟಾಗಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಎಲ್ಲ ಮಾಡಿದ್ರು, ಅದನ್ನು ವಾಲಲ್ಲೆಲ್ಲ ಡಿಕೋರೇಟ್ ಮಾಡಿದ್ರು, ಅದು ಕೂಡ ತುಂಬ ನೋಡೋದಕ್ಕೆ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಐ ಥಿಂಕ್ 14 years ಒಳಗಡೆ ಇರೋ ಮಕ್ಕಳು ಬರ್ತಿರೋದು ಅಂತ ಅನ್ಸಿದ್ದು. ತುಂಬ ಚೆನ್ನಾಗಿ ಡ್ರಾಯಿಂಗ್ಸ್ ಬರ್ತಿದ್ರು. ಇಲ್ಲಿ ಎಲ್ಲರೂ ಬಂದು ಈ ತೊಟ್ಟಲಲ್ಲಿ ಕೃಷ್ಣ ಇರುತ್ತಲ್ಲ ಅದನ್ನೆಲ್ಲ ತೂಗ್ತಾ ಇದ್ರು. ಈ ಪ್ಲೇಸ್ ಏನಿದೆ ಇಲ್ಲಿ ಅರ್ಚನೆ ಏನಾದರೂ ಮಾಡಿಸೋ ಹಾಗಿದ್ರೆ ಇಲ್ಲಿ ಮಾಡಿಸ್ಬೋದಾಗಿತ್ತು. ಸೊ ನಾವೇನು ಅವತ್ತು ಮಾಡಿಸ್ಲಿಲ್ಲ, ಅಂದರೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಏನು ಪ್ರಿಪ್ರೇಷನೇ ಇರಲಿಲ್ಲ, ಸುಮ್ಮನೆ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದು. ನಾನು ಕೃಷ್ಣನ ದೇವಸ್ಥಾನಕ್ಕೆ ಅಂದರೆ ತುಮಕೂರಲ್ಲಿರೋ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾರೋದು, ನನಗೆ ಗೊತ್ತೇ ಇರಲಿಲ್ಲ ತುಮಕೂರಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು. ಯಾರೋ ಹೀಗೆ ಸಜೆಸ್ಟ್ ಮಾಡಿದ್ರು, ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಅಷ್ಟೇನೆ. ಹಾಗೆ ಅವತ್ತಲ್ಲೂ ಕೂಡ ಪ್ರಸಾದ ಆಯಿತು. ಸೊ ಪ್ರಸಾದ ಎಲ್ಲ ಇಸ್ಕೊಂಡು ಅಲ್ಲಿ ತಿನ್ಕೊಂಡು ಅಲ್ಲಿಗೆ ಭಗವದ್ಗೀತೆ ಬುಕ್ಸ್ ಎಲ್ಲ ಮಾರ್ತಾಯಿದ್ರು, ಬಟ್ ನಮ್ಮನೇಲಿರೋದ್ರಿಂದ ನಾನು ಅಲ್ಲೇನು ಶಾಪಿಂಗ್ನ ಮಾಡಲಿಲ್ಲ. ಫ್ರೆಂಡ್ಸ್, ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮಗೇನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಬೇಕಾಗಿಲ್ಲ ಹೋಗ್ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡು ತತ್ಸಮ ತದ್ಭವ ಮೂವಿಗೆ ಬಂದಿದ್ದೀವಿ. ಇದೆಲ್ಲ ಎರಡು ಡ್ರೆಸ್ ಇಲ್ವೇ ಇಲ್ಲ, ಎರಡು ಹಬ್ಬನು ಒಂದೇ ದಿನ ಬಂದಿದೆ, ಅದಕ್ಕೆ ಒಂದೇ ಜೊತೆ ಡ್ರೆಸ್ಸು ಮೇಡಮ್.